ಸ್ಟೂಡೆಂಟ್ಸ್, ನಮಗಿಲ್ಲಿ ಒಂದು ಕ್ವಶನ್ ಇದೆ. ಓಕೆನಾ? ಈ ಕ್ವಶನ್ ಅಲ್ಲಿ ಇದು ಎಂತ ಡಿಸ್ಟ್ರಿಬ್ಯೂಷನ್? ಇದು ಡಿಸ್ಕ್ರೀಟ್ ಸಿರೀಸ್ ಅಲ್ಲಿ ಇರತಕ್ಕಂತ ಒಂದು ಕ್ವಶನ್. ನಾವು ಇಂಡಿವಿಜುವಲ್ ಅಬ್ಸರ್ವೇಷನ್ ಅಲ್ಲಿ ಪ್ರಾಬ್ಲಮ್ ನ ಮಾಡಿದೀವಿ. ಈಗ ಡಿಸ್ಕ್ರೀಟ್ ಸಿರೀಸ್ ಅಲ್ಲಿ ಯಾವ ತರ ಮಾಡೋದು ಅಂತ ನೋಡೋಣ. ನೋಡಿ, ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ, ಫ್ರಮ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಫೈಂಡ್ ಔಟ್ ಮೋಡ್ ಅಂತ ಹೇಳಿದ್ದಾನೆ. ಮಾರ್ಕ್ಸ್ 58, 60, 61, 62, 63, 64, 65, 66, 68 and 70 ಅಂತ ಇದೆ. ಇಲ್ಲಿ ಫ್ರೀಕ್ವೆನ್ಸಿ 4, 6, 5, 10, 20, 22, 24, 6, 2, 1 ಅಂತ ಇದೆ. ಇಲ್ಲಿ ನೋಡಿ, ನಾನು ಏನಂತ ಹೇಳಿದ್ದೀನಿ ಮೋಡ್ ಅಂತ ಹೇಳಿದ್ರೆ, ಕೊಟ್ಟಿರ್ತಕ್ಕಂತಹ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಮ್ಯಾಕ್ಸಿಮಮ್ ನಂಬರ್ ಟೈಮ್ಸ್ ಅಪಿಯರ್ ಆಗಿರೋದು ಯಾವ್ದಪ್ಪ ಅಂದ್ರೆ 24. ಕರೆಕ್ಟಾ? ಮ್ಯಾಕ್ಸಿಮಮ್ ಎಸ್, ಯಾವ ಜಾಸ್ತಿ ರಿಪೀಟ್ ಆಗಿರೋದು 24 ಅಂದ್ರೆ 65 ನಂಬರ್ 24 ಸರಿ ಅಪಿಯರ್ ಆಗಿದೆ ಅಂತ ಅರ್ಥ. ಹೌದಾ? ಸೊ ನಮ್ ಪ್ರಕಾರ ನಾವು ಮೋಡ್ ಅನ್ನ ನಾವು 65 ಅಂತ ಕರಿಬೇಕು. ಕರೆಕ್ಟಾ? ಏನಂತ ಕರಿಬೇಕು? 65 ಅಂತ ಕರಿಬೇಕು. ಸೊ ಹಾಗಾದ್ರೆ ನಮ್ಗೆ ಈ ಪ್ರಾಬ್ಲಮ್ ಪ್ರಕಾರ ಮೋಡ್ ಅಂದ್ರೆ ಎಷ್ಟು ಬರುತ್ತೆ? 65 ಆಗುತ್ತೆ. ಕರೆಕ್ಟಾ? ಆದ್ರೆ ಅದು 65 ಅಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳೋದು ಯಾವ ರೀತಿ? ಅಥವಾ ಇಲ್ಲಿ 24 ಜಸ್ಟ್ ನಿಯರ್ ಬೈ ಯಾವ್ದಿದೆ? 22 ಇದೆ. ಅದಕ್ಕೆ ನಿಯರ್ ಬೈ ಯಾವ್ದಿದೆ? 22 ಇದೆ. ಮೂರಲ್ಲಿ ಯಾವ್ದಾದ್ರು ಒಂದು ಚಾನ್ಸಸ್ ಇರತಕ್ಕಂತ ಸಂದರ್ಭಗಳು ಇರಬಹುದು. ಕರೆಕ್ಟಾ? ಸೊ ಇದನ್ನ ಟೆಸ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಗ್ರೂಪಿಂಗ್ ಆಫ್ ಟೇಬಲ್ ಮತ್ತೆ ಅನಾಲಿಸಿಸ್ ಆಫ್ ಟೇಬಲ್ ಮಾಡ್ತೀವಿ. ನಿಮ್ ಕಾಲೇಜಲ್ಲಿ ಆಗಿದೀವಲ್ಲೋ ಗೊತ್ತಿಲ್ಲ ನಮ್ಗೆ. ಸೊ ನಾನು ಹೇಳ್ಕೊಡ್ತೀನಿ ಫಸ್ಟ್ ಗ್ರೂಪಿಂಗ್ ಆಫ್ ಟೇಬಲ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನ ಗ್ರೂಪಿಂಗ್ ಆಫ್ ಟೇಬಲ್, ಈ ಗ್ರೂಪಿಂಗ್ ಆಫ್ ಟೇಬಲ್ ನಲ್ಲಿ ಓಕೆನಾ, ಫಸ್ಟ್ ಮಾರ್ಕ್ಸ್ ಹೇಳಿ ಒಂದೊಂದೇ, 58, 60, 64, 65, 66, 68, 70. ಹೌದಾ? ಈಗ ನಾವೇನ್ ಮಾಡ್ತೀವಿ, ಈ ಗ್ರೂಪಿಂಗ್ ಟೇಬಲ್ ಮಾಡಬೇಕಾದ್ರೆ ಫ್ರೀಕ್ವೆನ್ಸಿ ಏನ್ ಕೊಟ್ಟಿರ್ತಾನೆ ಅದನ್ನ ಕಾಲಮ್ 1 ಅಂತ ಅನ್ಕೋಣ. ಏನಂತ ಅನ್ಕೋಣ? ಕಾಲಮ್ 1. ಈಗ ಇಲ್ಲಿ ಕಾಲಮ್ 1 ಅಂತ ಅನ್ಕೊಂಡಾಗ ಓಕೆನಾ, ಇದೇನು ಕಾಲಮ್ 1 ಅನ್ಕೊಂಡಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಕಾಲಮ್ 1 ಏನೇನಿದೆ ಅಂತ ಬರ್ಕೊಳ್ಳೋಣ. 4, 6, 5, 10, 20, 22, 24, 6, 2, 1. ಈಗ ಕಾಲಮ್ 1 ಅಲ್ಲಿ ಹೈಯೆಸ್ಟ್ ಇರೋದು ಯಾವ್ದಪ್ಪ? ಕಾಲಮ್ 1 ಅಲ್ಲಿ ಹೈಯೆಸ್ಟ್ ಇರೋದು ಯಾವ್ದು? 24. ಸೊ ಹಾಗಾದ್ರೆ 24 ಒಂದು ಬಾಕ್ಸ್ ಹಾಕ್ತಿರ್ತೀವಿ. ಆಗ್ಲಾ? ಈಗ ಕಾಲಮ್ 2 ಮಾಡ. ಕಾಲಮ್ 2 ಮಾಡಿದ್ರೆ ಕಾಲಮ್ 2 ಏನ್ ಹೇಳುತ್ತೆ ಅಂದ್ರೆ, ಈ ಕಾಲಮ್ 1 ಅಲ್ಲಿ ಇರ್ತಕ್ಕಂತ ಫಸ್ಟ್ 2 ಟೋಟಲ್ ಮಾಡಿ. 4 + 6 ಎಷ್ಟಾಯ್ತು? 10. 5 + 10 ಎಷ್ಟಾಯ್ತು? 20 + 22 ಎಷ್ಟಾಯ್ತು? 42 ಅಲ್ವಾ? ಸಾರಿ, 42. 24 + 6 ಎಷ್ಟಾಯ್ತು? 2 + 1 ಎಷ್ಟಾಯ್ತು? 3 ಆಯ್ತು. ಹಾಗಾದ್ರೆ ನಾವು ಕಾಲಮ್ 2 ಮಾಡಬೇಕಾದ್ರೆ ಫಸ್ಟ್ 2 ಕಾಲಮ್ 1 ಅಲ್ಲಿ ಇರ್ತಕ್ಕಂತ 2 ನಂಬರ್ ನ ಆಡ್ ಮಾಡಿ. ಅರ್ಥ ಆಗ್ತಿದ್ರೆ? ಓಕೆ. ಈಗ ಇದಾಯ್ತು. ಈಗ ಕಾಲಮ್ 3 ಮಾಡಬೇಕು. ಕಾಲಮ್ 3 ಮಾಡಬೇಕಾದ್ರೆ ನಾವು ಫಸ್ಟ್ ಈ ಕಾಲಮ್ 1 ಇದೆ ಅಲ್ವಾ, ಕಾಲಮ್ 1 ಅನ್ನ ಫಸ್ಟ್ 3 ಆಡ್ ಮಾಡಿ. 3 ಆಡ್ ಮಾಡಿದ್ರೆ 4, 6, 10, 10 + 1 = 5, 15. ಇಲ್ಲ, ತಪ್ಪಾಗುತ್ತೆ. ಈ ಕಾಲಮ್ 2 ಮಾಡಬೇಕಾದ್ರೆ ನಾವೇನ್ ಮಾಡಬೇಕು ಅಂದ್ರೆ ಫಸ್ಟ್ 1 ಬಿಟ್ಬಿಡೋಣ. ಫಸ್ಟ್ 1 ಬಿಟ್ಬಿಡೋಣ. ಈ 4 ಬಿಟ್ಬಿಡೋಣ. ಬಿಟ್ಬಿಟ್ಟು ನೆಕ್ಸ್ಟ್ 2 ಆಡ್ ಮಾಡಿ. 6, 5, 11. ಕರೆಕ್ಟಾ? 10, 20, 30. 22, 24, 46. 6, 2, 8. ಲಾಸ್ಟ್ 1 ಬಿಟ್ಬಿಡೋಣ. ಓಕೆನಾ? ಇನ್ನೊಂದ್ಸರಿ ಹೇಳ್ಕೊಡ್ಲಾ. ಕಾಲಮ್ 2 ಮಾಡ್ಬೇಕಾದ್ರೆ ಫಸ್ಟ್ 2, ಕಾಲಮ್ 2 ಮಾಡ್ಬೇಕಾದ್ರೆ ಫಸ್ಟ್ 1 ಬಿಟ್ಟು ನೆಕ್ಸ್ಟ್ 2 ಟೋಟಲ್ ಮಾಡಿ. ಈಗ ಕಾಲಮ್ 3 ಆಯ್ತು, ಕಾಲಮ್ 4 ಮಾಡ. ಕಾಲಮ್ 4 ಮಾಡ್ಬೇಕಾದ್ರೆ ಓಕೆನಾ, ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ 3 ಆಡ್ ಮಾಡ. ಫಸ್ಟ್ 3 ಕಾಲಮ್ 4 ಎಷ್ಟ್ ಬರುತ್ತೆ?
ಹದಿನೈದು ಬರುತ್ತೆ ಕರೆಕ್ಟಾ, ನಾಲ್ಕು ಆರು ಹತ್ತು, ಹತ್ತು ಒಂದು ಐದು ಹದಿನೈದು, ನೆಕ್ಸ್ಟ್ ಮೂರು ಓಕೆನಾ, ಒಟ್ಟು ಎಷ್ಟಾಗುತ್ತೆ ಐವತ್ತ ಎರಡು, ನೆಕ್ಸ್ಟ್ ಮೂರು ಎಷ್ಟಾಗುತ್ತೆ ಮೂವತ್ತ ಎರಡು ಕರೆಕ್ಟಾ, ಎಸ್ ಆರ್ ನೋ? ಎಸ್ ಸರ್. ಹಾಗಾದ್ರೆ ಇದು ಗೊತ್ತಾಯ್ತು ಅಂದ್ರೆ ಕಾಲಮ್ ಫೋರ್ ಮಾಡಬೇಕಾದ್ರೆ ಫಸ್ಟ್ ಮೂರ್ ಮೂರು ಕಾಲಮ್ ಒನ್ ಅಲ್ಲಿರೋ ಫಸ್ಟ್ ಮೂರ್ ಮೂರನ್ನ ಆಡ್ ಮಾಡುತ್ತೆ. ಈಗ ಕಾಲಮ್ ಫೈವ್ ನೋಡೋಣ, ಕಾಲಮ್ ಫೈವ್ ನೋಡ್ಬೇಕಾದ್ರೆ ಫಸ್ಟ್ ಒಂದನ್ನು ಬಿಟ್ಟು ನೆಕ್ಸ್ಟ್ ಮೂರ್ ಮೂರನ್ನ ನೋಡೋಣ. ನೆಕ್ಸ್ಟ್ ಮೂರ್ ಮೂರ್ ನೋಡಿದ್ರೆ ನೋಡಿ ಎಷ್ಟು ಬರುತ್ತೆ, ಹನ್ನೊಂದು ಹತ್ತು ಇಪ್ಪತ್ತೊಂದು ಕರೆಕ್ಟಾ, ನೆಕ್ಸ್ಟ್ ಮೂರ್ ಮೂರು ಅರವತ್ತ ನಾಲ್ಕು ಕರೆಕ್ಟಾ, ನೆಕ್ಸ್ಟ್ ಮೂರು ಎಷ್ಟಿದೆ ಒಂಬತ್ತು ಅರವತ್ತಾರ ಸರಿ ಅರವತ್ತಾರು ಓಕೆನಾ. ಅಲ್ಲಿಗೆ ಕಾಲಮ್ ಫೈವ್ ಗೊತ್ತಾಯ್ತು. ಇನ್ನ ಲಾಸ್ಟ್ ಕಾಲಮ್ ಬಂದು ಕಾಲಮ್ ಸಿಕ್ಸ್ ಮಾಡ. ಕಾಲಮ್ ಸಿಕ್ಸ್ ಏನ್ ಮಾಡಬೇಕು ಅಂದ್ರೆ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಫಸ್ಟ್ ಎರಡೆರಡು ಬಿಟ್ಬಿಡಿ, ಫಸ್ಟ್ ಎರಡು ಬಿಟ್ರೆ ನೆಕ್ಸ್ಟ್ ಮೂರ್ ಮೂರು ತಗೊಳ್ಳಿ, ಎಷ್ಟ್ ಬರುತ್ತೆ ಮೂವತ್ತೈದು ಕರೆಕ್ಟಾ, ನೆಕ್ಸ್ಟ್ ಮೂರು ತಗೊಳ್ಳಿ ಎಷ್ಟ್ ಬರುತ್ತೆ ಮೂವತ್ತು ಐವತ್ತೆರಡು ಕರೆಕ್ಟಾ, ಬಂತ ಬಂತು. ಇನ್ ನೆಕ್ಸ್ಟ್ ಎರಡು ಬಿಟ್ಬಿಡಿ ಕ್ಲಿಯರ್ ಅಷ್ಟೇ. ಐ ಆ ಕಾಲಮ್ ಹಾಕೊಡ್ಬೇಕು. ಇನ್ನೊಂದ್ಸರಿ ಹೇಳ್ಕೊಡ್ಲಾ ನೋಡಿ, ಕಾಲಮ್ ಒನ್ ಆಲ್ರೆಡಿ ಕ್ವಶನ್ ಅಲ್ಲಿ ಕೊಟ್ಟಿರ್ತಾನೆ. ಕಾಲಮ್ ಟೂ ಮಾಡ್ಬೇಕಾದ್ರೆ ಫಸ್ಟ್ ಎರಡೆರಡು ಹಾಕೊತೀವಿ, ಕಾಲಮ್ ತ್ರೀ ಮಾಡ್ಬೇಕಾದ್ರೆ ಫಸ್ಟ್ ಮೂರ್ ಮೂರನ್ನ ಆಡ್ ಮಾಡ್ತೀವಿ, ಕಾಲಮ್ ಫೋರ್ ಸಾರಿ ಫಸ್ಟ್ ಒಂದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಎರಡೆರಡನ್ನು ತಗೊಳ್ತೀವಿ ಕಾಲಮ್ ತ್ರೀನ. ಕಾಲಮ್ ಫೋರ್ ಏನ್ ಮಾಡ್ತೀವಿ, ಫಸ್ಟ್ ಮೂರ್ ಮೂರು, ಕಾಲಮ್ ಫೈವ್ ಫಸ್ಟ್ ಒನ್ ಬಿಟ್ಟು ಮೂರ್ ಮೂರು, ಕಾಲಮ್ ಸಿಕ್ಸ್ ಫಸ್ಟ್ ಎರಡು ಬಿಟ್ಬಿಟ್ಟು ಮೂರ್ ಮೂರು ಕರೆಕ್ಟಾ, ಎಸ್ ಆರ್ ನೋ? ಯಾವುದು ಕಾಲಮ್ ತ್ರೀ ಇಂದ ಇದು ಆರು ಪ್ಲಸ್ ಐದು ಹನ್ನೊಂದು ಓಕೆ ಪರವಾಗಿಲ್ಲ ಆಯ್ತು ಹನ್ನೊಂದು ಓಕೆ. ಈಗ ನಾವು ಎಲ್ಲ ಮಾಡಿದಿರಪ್ಪ ಇದೆಲ್ಲ ಆಯ್ತಾ. ಈಗ ಕಾಲಮ್ ಒನ್ ಅಲ್ಲಿ ಹೈಯೆಸ್ಟ್ ಆಗಿದೆಯಪ್ಪ 24, ಕಾಲಮ್ ಟೂ ನಲ್ಲಿ ಹೈಯೆಸ್ಟ್ ಆಗಿದೆಯಪ್ಪ 42, ಕಾಲಮ್ ತ್ರೀ ನಲ್ಲಿ ಹೈಯೆಸ್ಟ್ ಆಗಿದೆಯಪ್ಪ, ಕಾಲಮ್ ಫೈವ್ ಫೋರ್ ಅಲ್ಲಿ ಯಾವ್ದಪ್ಪ, ಕಾಲಮ್ ಫೈವ್ ಅಲ್ಲಿ, ಕಾಲಮ್ ಸಿಕ್ಸ್ ಅಲ್ಲಿ 52. ಸೊ ಇದು ಗ್ರೂಪ್ ಮಾಡ್ಕೊಂಡು ಟೇಬಲ್ ನ ಏನ್ ಮಾಡಿದ್ವಿ ಗ್ರೂಪಿಂಗ್ ಮಾಡ್ಕೊಂಡು. ಈಗ ನಾವೇನ್ ಮಾಡೋಣ ಅಂದ್ರೆ ಅನಾಲಿಸಿಸ್ ಟೇಬಲ್ ಮಾಡೋಣ. ಏನಿದು ಅನಾಲಿಸಿಸ್ ಟೇಬಲ್? ಅನಾಲಿಸಿಸ್ ಟೇಬಲ್ ಮಾಡ್ಬೇಕಾದ್ರೆ ಈಗ ನಾವೇನ್ ಮಾಡ್ತೀವಿ, ಫಸ್ಟ್ ಕಾಲಮ್ ನಂಬರ್ ಹಾಕೊಡ್ತೀವಿ 1, 2, 3, 4, 5, 6 ಕರೆಕ್ಟ್ ಏನಪ್ಪ, ಸಿಕ್ಸ್ ಕಾಲಮ್ಸ್ ಹಾಕೊಂಡಿದ್ದೀವಿ ಓಕೆನಾ. ನೆಕ್ಸ್ಟ್ ಟೋಟಲ್ ಅಂತ ಹಾಕೊಂಡ್ಬೋಣ ಓಕೆನಾ. ಈಗ ಇದ್ ಕಡೆ ಬರೀಬೇಕಾದ್ರೆ ನಮಗೆ 58 ಏನೇನಿದೆ ಹೇಳಿದೀವಿ, 58, 60, 61, 62, 63, 64, 65, 66, 68, 70 ಕರೆಕ್ಟಾ, ಇಷ್ಟಿದೆ ಕರೆಕ್ಟಾ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಕ್ಲೀನಾಗಿ ಟೇಬಲ್ ಹಾಕೊಂಡಿದ್ದೀನಿ, ಸೊ ದಟ್ ನಿಮಗೆ ಯಾವುದೇ ಕನ್ಫ್ಯೂಷನ್ ಇರೋಲ್ಲ ಓಕೆನಾ. ಇರುತ್ತಾ? ಪಕ್ಕ ಇರೋಲ್ಲ, ಕನ್ಫ್ಯೂಷನ್ ಇರೋಲ್ಲ ನಿಮಗೆ ಓಕೆನಾ. ಈ ಸ್ವಲ್ಪ ಕಷ್ಟ ಕಲಿಯೋರು, ಕಲಿತ ಮೇಲೆ ತುಂಬಾ ಈಸಿ ಅಂತ ಅನ್ಸುತ್ತೆ ಓಕೆನಾ. ಇದು ಯಾವಾಗ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಓಕೆನಾ. ಈಗ ವೆರಿ ಗುಡ್, ವೆರಿ ಗುಡ್ ಓಕೆ ಫೈನ್. ಎಲ್ಲ ಬಾಕ್ಸ್ಗಳು ಹಾಕೊಂಡ್ಬಿಡ್ತೀವಿ ಕರೆಕ್ಟಾ. ಬಾಕ್ಸ್ಗಳು ಹಾಕೊಂಡ್ಮೇಲೆ ಈಗ ಫಸ್ಟ್ ಕಾಲಮ್ ಅಲ್ಲಿ ಹೈಯೆಸ್ಟ್ ಯಾವ್ದಪ್ಪ ಇದೆ, ಹೈಯೆಸ್ಟ್ ಯಾವ್ದಿದೆ 24, 24 ಯಾವ್ದು ಇದ್ರಲ್ಲಿದೆ 65 ನಲ್ಲಿ ಇದೆ ಕರೆಕ್ಟಾ. ಹಾಗಾದ್ರೆ ಫಸ್ಟ್ ಕಾಲಮ್ 65 ನಲ್ಲಿ ಇರೋದ್ರಿಂದ ಅದಕ್ಕೆ ಒಂದು ಬಾರ್ ಹಾಕ್ತೀವಿ ಓಕೆನಾ. ಎರಡನೇ ಕಾಲಮ್ ನೋಡಿ ಹೈಯೆಸ್ಟ್ ಯಾವ್ದಿದೆಯಪ್ಪ 42 ಇದೆ. ನಿಮಗೆ 42 ಬರಬೇಕು ಅಂದ್ರೆ ಯಾವ್ಯಾವ ನಂಬರ್ ಆಡ್ ಮಾಡಿರ್ತೀರಾ, ಫಸ್ಟ್ ಎರಡೆರಡು ಆಡ್ ಮಾಡಿರ್ತೀರಾ ಅಂದ್ರೆ 20, 22, 20ಕ್ಕೆ ಎಷ್ಟರಲ್ಲಿದೆ 63, ಇದಕ್ಕೆ 64. ಹಾಗಾದ್ರೆ ಸೆಕೆಂಡ್ ಕಾಲಮ್ ಅಲ್ಲಿ 63, 64 ಒಂದೊಂದು ಬಾರ್ ಹಾಕ್ತೀವಿ ಕ್ಲಿಯರ್. ಮೂರನೇ ಕಾಲಮ್ ಬನ್ನಿ, ಮೂರನೇ ಕಾಲಮ್ ಅಲ್ಲಿ ಫಸ್ಟ್ ಒಂದು ಬಿಟ್ಟು ಎರಡೆರಡು ತಗೊಂಡಿರೋದು ಕರೆಕ್ಟಾ. ಹಾಗಾದ್ರೆ ಹೈಯೆಸ್ಟ್ ಯಾವ್ದಿರೋದು 46 ಇದೆ. 46 ಹೆಂಗ್ ಬಂದಿರುತ್ತೆ ಹೌದಾ, 64, 65 ಬಂದಿರುತ್ತೆ, 64, 65 ಬಂದಿರುತ್ತೆ. ನೆಕ್ಸ್ಟ್ ಯಾವ್ದಪ್ಪ ಕಾಲಮ್ ತ್ರೀ ಯಾವ್ ಬಂದಿದೆ 40, ಸಾರಿ ಕಾಲಮ್ ಫೋರ್ ಅಲ್ವಾ, ಕಾಲಮ್ ಫೋರ್, ಕಾಲಮ್ ಫೋರ್ ಅಲ್ಲಿ ಎಷ್ಟಿದೆ
52 ಇದೆ. ಕಾಲಮ್ ಫೋರ್ ಅಂದ್ರೆ ಏನು, ಫಸ್ಟ್ ಮೂರು ಮೂರು ತಗೊಂಡಿದ್ದೀವಿ, ಮೂರು ಮೂರು ಕರೆಕ್ಟಾ, ಅಲ್ಲಿಗೆ 52 ಆಗಿದೆ. ಯಾವ್ದಿದೆ, 62 63 64 62 63 64. ನೆಕ್ಸ್ಟ್ ಐಎಸ್ಟ್ ಯಾವ್ದಿದೆಪ್ಪ, ಕಾಲಮ್ ಫೈವ್ ನಲ್ಲಿ 66. ಅದ್ರಲ್ಲಿ ಏನ್ ಮಾಡಿದೀವಿ, ಫಸ್ಟ್ ಒಂದು ಬಿಟ್ಟು ಮೂರು ಮೂರು, ಒಂದು ಬಿಟ್ಬಿಟ್ಟು ಅಂದ್ರೆ ಒಂದು ಎರಡು ಮೂರು, ಒಂದು ಎರಡು ಮೂರು ಕರೆಕ್ಟಾ, ಅಲ್ಲಿಗೆ 63 64 65 63 64 65. ನೆಕ್ಸ್ಟ್ ಯಾವ್ದಪ್ಪ ಇದೆ, ಕಾಲಮ್ ಫೈವ್, ಕಾಲಮ್ ಫೈವ್ ಅಲ್ಲಿ 66 ಇದೆ, ಫಸ್ಟ್ ಒಂದ್ ಬಿಟ್ಬಿಟ್ಟು ಮೂರ್ ಮೂರ್ ಹಾಕಿರ್ತೀವಿ ಕರೆಕ್ಟಾ, ಹಾಗಾದ್ರೆ 63 64 65 63 64 65. ನೆಕ್ಸ್ಟ್ ಐಎಸ್ಟ್ ಯಾವ್ದಪ್ಪ, ಕಾಲಮ್ ಸಿಕ್ಸ್ 52. 52 ಹೆಂಗ್ ಬಂದಿರುತ್ತೆ, ಫಸ್ಟ್ ಎರಡು ಬಿಟ್ಬಿಟ್ಟು ಕರೆಕ್ಟಾ, ಹಾಗಾದ್ರೆ 64 65 66 ಕರೆಕ್ಟಾ, 64 65 66 64 ಹಾಕ್ಬಿಟ್ಟಿದೀವ. ಫೈವ್ ಹೌದಾ, 64 65 66 ಕರೆಕ್ಟ್ ಏನಪ್ಪ, ಈಗ ಕರೆಕ್ಟ್ ಆಗಿದೆ. ಈಗ 58 ಅಲ್ಲಿ ಏನು ಇಲ್ಲ, 60 ಏನು ಇಲ್ಲ, 61 ಅಲ್ಲಿ ಏನು ಇಲ್ಲ, 62 ಲೆಸ್ ಇದೆಯಪ್ಪ ಒನ್ ಇದೆ, 63 ಲೆಸ್ ಇದೆಯಪ್ಪ ತ್ರೀ ಇದೆ, 64 ಅಲ್ಲಿ 1 2 3 4 5 ಹೌದಾ, 65 ಅಲ್ಲಿ 1 2 3 4 ಇದ್ರಲ್ಲಿ ಎಷ್ಟಿದೆ, ಒನ್ ಇದೆ. ಹಾಗಾದ್ರೆ ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್ ಯಾವ್ದು ರಿಪೀಟ್ ಆಗಿರೋದು, ಫೈವ್, ಅದು ಯಾವ್ದು ಬರುತ್ತೆ, 64. ಬಟ್ ಇಲ್ಲಿ ನೋಡಿದ್ರೆ ಮೋಡ್ ಅಂತ ಏನಾಗಿದ್ದೀವಿ, 65 ಅಂತ ಹೇಳಿದೀವಿ. ಹಾಗಾದ್ರೆ ಅನಾಲಿಸಿಸ್ ಮಾಡಿದಾಗ, ಗ್ರೂಪಿಂಗ್ ಮತ್ತೆ ಅನಾಲಿಸಿಸ್ ಮಾಡಿದಾಗ ನಮಗೆ ಮೋಡ್ 65 ಅಲ್ಲ, ಎಷ್ಟು, 64 ಅಂತ ಗೊತ್ತಾಯ್ತು ಕರೆಕ್ಟಾ. ಸೊ ದೇರ್ಫೋರ್ ಓಕೆನಾ, ಆಸ್ ಪರ್ ದ ಗ್ರೂಪಿಂಗ್ ಅಂಡ್ ಅನಾಲಿಸಿಸ್ ಟೇಬಲ್ ವಿ ಫೌಂಡ್ ದಟ್ ಮೋಡ್ ಇಸ್ ಈಕ್ವಲ್ಸ್ ಟು ಎಷ್ಟು, 64 ಅಂತ ಹೇಳಿ. ಕ್ಲಿಯರ್, ಅರ್ಥ ಆಯ್ತಾ, ಬರ್ಕೊ, ಅರ್ಥ ಆಗ್ಲಿಲ್ವಾ, ಏನ್ ಅರ್ಥ ಆಗಿಲ್ಲ ಹೇಳಿ, ಇದನ್ನ ಆಡ್ ಮಾಡೋದು. ನಾ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ನೋಡಿ, ಫಸ್ಟ್ ಕಾಲಮ್ ಏನು ಮಾಡಕ್ ಹೋಗ್ಬೇಡ, ಸೆಕೆಂಡ್ ಕಾಲಮ್ಗೆ ಇಲ್ಲಿ ಬರೀಲ, ಇಲ್ಲಿ ಬರೀತೀನಿ ಸೆಕೆಂಡ್ ಕಾಲಮ್ಗೆ ಫಸ್ಟ್ ಟೂ ಓಕೆನಾ, ಏನಿದು ಫಸ್ಟ್ ಟೂ, ಕಾಲಮ್ ತ್ರೀನ ಓಕೆನಾ, ಲಿವಿಂಗ್ ಫಸ್ಟ್, ಫಸ್ಟ್ ಲಿವಿಂಗ್ ಏನಂತ ಬರೀತೀವಿ, ಫಸ್ಟ್ ಲಿವಿಂಗ್ ಒನ್ ಓಕೆ, ಲಿವಿಂಗ್ ಫಸ್ಟ್, ನೆಕ್ಸ್ಟ್ ಟೂ ಓಕೆನಾ, ಆಯ್ತೇನಪ್ಪ, ಒಂದು ಬಿಟ್ ಬಿಟ್ಟು ಎರಡು ಕ್ಯಾಲ್ಕುಲೇಟ್ ಮಾಡೋದು. ನಾಲ್ಕನೇ ಕಾಲಮ್ ಫಸ್ಟ್ ತ್ರೀ ಏನಪ್ಪ, ಆಯ್ತಾ, ಐದನೇ ಕಾಲಮ್ ಲಿವಿಂಗ್ ಫಸ್ಟ್ ಫಸ್ಟ್ ತ್ರೀ ಕರೆಕ್ಟಾ, ಲಿವಿಂಗ್ ಫಸ್ಟ್ ನೆಕ್ಸ್ಟ್ ತ್ರೀ ತ್ರೀ ಕರೆಕ್ಟಾ. ನೆಕ್ಸ್ಟ್ ಸಿಕ್ಸ್ ಕಾಲಮ್ ಲಿವಿಂಗ್ ಫಸ್ಟ್ ಟೂ ಕರೆಕ್ಟಾ, ಲಿವಿಂಗ್ ಫಸ್ಟ್ ಟೂ ನೆಕ್ಸ್ಟ್ ತ್ರೀ ಕರೆಕ್ಟ್ ಏನಪ್ಪ, ಅರ್ಥ ಆಯ್ತಾ, ಈಗ ಈಗ ಅರ್ಥ ಆಯ್ತಾ ಇಲ್ವಾ, ಅರ್ಥ ಏನಿಲ್ಲ, ಇದನ್ನ ಪ್ರಾಕ್ಟೀಸ್ ಮಾಡೋದೇ ಬರುತ್ತೆ ಅಷ್ಟೇ, ಇಲ್ಲ ಅದೇ ಬರುತ್ತೆ, ಅರ್ಥ ಆಯ್ತಾ, ಪಟ್ ಪಟ್ ಅಂತ ಮಾಡ್ಕೊಳ್ಳಿ.